ನಮ್ಮ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಅವ್ರ ಬಗ್ಗೆ ಅವ್ರ ಜೊತೆಗೆ ಮಾತನಾಡೋಣ. ಸರ್, ಪ್ರಮುಖವಾಗಿ ಕಳೆದ 3-4 ದಿನಗಳಿಂದ ಕೂಡ ಲಿಂಗಾಯತ್ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಚರ್ಚೆ ಶುರುವಾಗಿದೆ. ಆದರೆ ಎಂ ಬಿ ಪಾಟೀಲ್ರು ಸ್ಪಷ್ಟನೆ ಕೊಟ್ಟಿರುವಂಥದ್ದು ಏನಂತಂದು ಹೇಳಿದ್ರೆ, ಯಾರೂ ಕೂಡ ಪ್ರತ್ಯೇಕವಾಗಿ ಹೋಗಲ್ಲ, ಎಲ್ಲರೂ ಒಗ್ಗಟ್ಟಾಗಿ ನಾವು ಒಂದು ಪ್ರತ್ಯೇಕ ಧರ್ಮದ ವಿಚಾರ ಅಥವಾ ಧರ್ಮದ ವಿಚಾರಕ್ಕೆ ನಾವು ಹೋಗ್ತೀವಿ, ಅದು ಎಲೆಕ್ಷನ್ ಆದ ನಂತರದಲ್ಲಿ ಅನ್ನುವಂಥ ಮಾತುಗಳನ್ನು ಸ್ಪಷ್ಟನೆಯನ್ನು ನಿನ್ನೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ಈಶ್ವರ್ ಖಂಡ್ರೆಯವರ ಅಭಿಪ್ರಾಯ ಏನು? ಯಾಕೆಂದರೆ ಕಾಂಗ್ರೆಸ್ನ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರವರು. ಅದಕ್ಕೆ ನೋಡಿ, ನಾನು ಮೊದಲಿನಿಂದಲೂ ಒಂದೇ ಒಂದು ಮಾತು ಹೇಳ್ತಾ ಬಂದಿದ್ದೇನೆ. ಅಖಿಲ ಭಾರತ ವೀರಶೈವ ಮಹಾಸಭೆಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಮಹಾಸಭೆ ಒಂದು ತೀರ್ಮಾನವನ್ನು ಮಾಡಿದೆ. ಸುಮಾರು ವರ್ಷಗಳಿಂದ ಹೋರಾಟನೂ ಮಾಡ್ತಾ ಬಂದಿದೆ. ಲಿಂಗಾಯತರು ವೀರಶೈವರು ಇಬ್ಬರೂ ಒಂದೇ, ಯಾವುದೇ ರೀತಿಯ ಇವತ್ತಿನ ದಿವಸ ಪ್ರತ್ಯೇಕ ಅನ್ನುವಂಥ ಪ್ರಶ್ನೆ ಇಲ್ಲ. ಅಂಗೈಯಲ್ಲಿ ಲಿಂಗ ಹಿಡಿದು ಪೂಜೆ ಮಾಡುವಂಥವರೆಲ್ಲರೂ ಲಿಂಗಾಯತರು, ಎಲ್ಲರೂ ವೀರಶೈವರು. ಬಸವಣ್ಣನವರು ಹೇಳಿದ್ದಂಥ ವಚನದಲ್ಲಿ ಪ್ರಸ್ತುತ ಅನಿಸ್ಲಿಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಇವನಾರ್ವ 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 ಎಂದೆನಿಸಿದರೆ ಅಯ್ಯ, ಇವನಮ್ಮವ ಇವನಮ್ಮವ ನಮ್ಮ ಮನೆ ಮಗನೆನಿಸಯ್ಯ ಅನ್ನುವಂಥ ರೀತಿಯಲ್ಲಿ ಲಿಂಗಾಯತ ವೀರಶೈವ ಒಂದೇ ನಾಣ್ಯದ ಎರಡು ಮುಖಗಳು. ಹೀಗಾಗಿ ಎಲ್ಲರೂ ಒಂದೇ, ಎಲ್ಲ ಒಳ ಪಂಗಡಗಳನ್ನು ಸೇರಿಸಿಕೊಂಡು ನಾವೆಲ್ಲ ಕೂಡಿ ಚಿಂತನೆ ಮಾಡ್ತೀವಂತ ಹೇಳುವಂಥ ಮಾತು ಅದು ಎಲ್ಲರೂ ಒಪ್ಪುವಂಥದ್ದೇ. ಸೊ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಮೊದಲಿನಿಂದ ಹೇಳ್ತಾ ಬಂದಿದ್ದೇವೆ. ನಾನು ಮಂತ್ರಿ ಇದ್ದಾಗೂ ಸಚಿವ ಸಂಪುಟದ ಸಭೆಯಲ್ಲಿನೂ ಇದೇ ಪ್ರತಿಪಾದನೆ ಮಾಡಿದ್ದೇನೆ, ಹಿಂದೆನೂ ಇದೇ ಹೇಳಿದ್ದೇನೆ, ಇವತ್ತು ಅದೇ ಹೇಳ್ತೇನೆ, ಮುಂದೇನೂ ಅದೇ ನನ್ನ ನಿಲುವಾಗಿರುತ್ತೆ, ಮಹಾಸಭೆ ನಿಲುವು ಅದೇ ಆಗಿರುತ್ತೆ. ಅಂದರೆ ಈಗ ಅವರು ಹೇಳ್ತಾ ಇರುವಂಥದ್ದು ಎಂ ಬಿ ಪಾಟೀಲ್ರು, ಲಿಂಗಾಯತರು, ಉಪಪಂಗಡಗಳು, ಪಂಚಮ ಪೀಠಗಳು, ವೀರಶೈವರು ಎಲ್ಲರೂ ಸೇರಿಕೊಂಡೇ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರೂಪಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಈ ಹೋರಾಟಕ್ಕೆ ಈಶ್ವರ್ ಖಂಡ್ರೆಯವರ ಬೆಂಬಲ ಇದೆಯಾ? ನೋಡಿ, ಈಗ ಅಖಿಲ ಭಾರತ ವೀರಶೈವ ಮಹಾಸಭೆಗೆ 100 ವರ್ಷಗಳಿಗಿಂತಲೂ ಮೇಲ್ಪಟ್ಟು ಒಂದು ಇತಿಹಾಸ ಇದೆ. ಅದರ ಸಂಸ್ಥಾಪಕರಾದಂಥ ಪೂಜ್ಯ ಹಾನಗಲ್ ಕುಮಾರೇಶ್ವರರು ಈ ಸಂಸ್ಥೆ ಪ್ರಾರಂಭ ಮಾಡುವಂಥ ಮೂಲ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಇವತ್ತು ಒಳಪಂಗಡಗಳು ಅವೆಲ್ಲ ಛಿದ್ರ ವಿಚಿದ್ರವಾಗಿ ಹರಿದು ಹೋಗ್ತಾ ಇದ್ದಾವೆ. ಎಲ್ಲರನ್ನೂ ಒಗ್ಗೂಡಿಸಬೇಕು, ಒಂದೇ ವೇದಿಕೆ ಮೇಲೆ ತರಬೇಕು. ಇವತ್ತು ನಮ್ಮ ಸಮಾಜ ಸಂಘಟನೆ ಮಾಡುವಂಥದ್ದರ ಮುಖಾಂತರ ಇಡೀ ಯಾರು ದುರ್ಬಲ ವರ್ಗದವರಿದ್ದಾರೆ, ಹಿಂದುಳಿದವರಿದ್ದಾರೆ, ಎಲ್ರಿಗೂ ಒಂದು ಸಾಮಾಜಿಕ ನ್ಯಾಯ ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಸ್ವಂತ ಬಲದ ಮೇಲೆ ನಿಲ್ಲಬೇಕು, ಇತರರಿಗೂ ಸಹಾಯ ಆಗಬೇಕು ಅನ್ನುವಂಥ ಒಂದು ಉದ್ದೇಶ. ಇವತ್ತು ಆ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಹಿರಿಯರ ಜೊತೆಯಲ್ಲಿ, ಪೂಜ್ಯರ ಜೊತೆಯಲ್ಲಿ, ಮಠಾಧೀಶರ ಜೊತೆಯಲ್ಲಿ, ಗುರುವಿರಕ್ತರ ಜೊತೆಯಲ್ಲಿ ಚರ್ಚೆ ಮಾಡಿ ಸಮಾಜದ ಹಿತದೃಷ್ಟಿಯಿಂದ ಮತ್ತು ಇವತ್ತು ಎಲ್ಲ ವರ್ಗದವರ ಹಿತದೃಷ್ಟಿಯಿಂದ ಒಂದು ತೀರ್ಮಾನವನ್ನು ಮಾಡ್ತೇವೆ. ಅಂದರೆ ಸಮಾಜದ ಹಿತದೃಷ್ಟಿಯಿಂದ, ಅಂದರೆ ಎಲ್ಲರೂ ಒಗ್ಗೂಡಿ ಈ ಒಂದು ಪ್ರತ್ಯೇಕ ಹೋರಾಟ ಮಾಡಲಿಕ್ಕೆ ವೀರಶೈವ ಮಹಾಸಭಾ ಮತ್ತು ಈಶ್ವರ ಖಂಡ್ರೆ ಅವರ ಬೆಂಬಲ ಇದೆಯಾ? ಯಾಕೆಂದರೆ ಅವರು ಕೂಡ ಎಲ್ಲರನ್ನು ಸೇರಿಸ್ಕೊಂಡೇ ಹೋರಾಟ ಮುಂದುವರಿಸ್ತೀವಿ ಅಂತ. ಅಂದರೆ ಪ್ರತ್ಯೇಕ ಧರ್ಮದ ಹೋರಾಟಕ್ಕೆ ಈಶ್ವರ ಖಂಡ್ರೆ ಅವರ ಬೆಂಬಲ ಇದೆಯಾ? ನೋಡಿ, ಇಲ್ಲಿ ಇಂಡಿವಿಜುವಲ್ ಪ್ರಶ್ನೆ ಬರೋದಿಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭೆ ಸುಮಾರು ಸ್ವಾತಂತ್ರ್ಯ ಪೂರ್ವದಿಂದಲೂ ಒಂದು ನಿಲುವನ್ನು ತೆಗೆದುಕೊಂಡಿದೆ. ಆ ನಿಲುವಿಗೆ ನಾವು ಬದ್ಧರಾಗಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ದೇನೆ. ಅದೇ ಮಾತು ಮತ್ತೆ ಈಗ ನಾನು ಪುನರುಚ್ಚರಿಸುತ್ತಾ ಇದ್ದೇನೆ. ಈ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಬೇಕಾದರೆ ಇವತ್ತು ನಾನು ಮತ್ತೆ ಹೋಗ್ತಾ ಇದ್ದೇನೆ, ಇನ್ನೊಂದು ಸಲ ಮಾತಾಡ್ತೇನೆ, ಸಮಯ ಬಂದಾಗ ಮಾತಾಡ್ತೇನೆ. ಸರ್, ಈಗ ಯಡಿಯೂರಪ್ಪನವರ ನಾಯಕತ್ವದ ವಿಚಾರಕ್ಕೆ ಬಂದಾಗ ಅವ್ರನ್ನ ತಡೆಹಿಡಲಾಗ್ತಾ ಇದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರ್ವಕವಾಗಿ ನಿನ್ನೆ ಅಮಿತ್ ಶಾ ಅವರು ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದಲ್ಲೇ ನಾವು ಮುಂದಿನ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆಗೆ ಲಿಂಗಾಯತ್ ನಾಯಕರಿಗೆ ಹಿನ್ನಡೆ ಆಗ್ತಾ ಇದೆ, ಅಂದರೆ ಯಡಿಯೂರಪ್ಪನವರಿಗೆ ಹಿನ್ನಡೆ ಆಗ್ತಾ ಇದೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಮಾನ್ಯ ಯಡಿಯೂರಪ್ಪನವರು ಅತ್ಯಂತ ಹಿರಿಯ ಮುಖಂಡರಾಗಿದ್ದಾರೆ. ಹೀಗಾಗಿ ಅದು ಅವರಿಗೆ ಯಾವ ಜವಾಬ್ದಾರಿ ಕೊಡಬೇಕು, ಏನು ಮಾಡಬೇಕು ಅನ್ನೋಂಥದ್ದು ಆ ಭಾರತೀಯ ಜನತಾ ಪಕ್ಷದ ಒಂದು ಆಂತರಿಕ ವಿಚಾರ. ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಕಾಂಗ್ರೆಸ್ನಿಂದ ಯಡಿಯೂರಪ್ಪರ ನಂತರದಲ್ಲಿ ಈಗ ಆ ಒಂದು ಲಿಂಗಾಯತ್ ನಾಯಕತ್ವದ ವಿಚಾರವನ್ನು ನಾಯಕರಾಗಬೇಕು ಅನ್ನುವಂಥ ತರಾತುರಿಯಲ್ಲಿ ಎಂ ಬಿ ಪಾಟೀಲ್ರಿದ್ದಾರೆ ಅನ್ನೋಂಥ ಒಂದಷ್ಟು ವಿಶ್ಲೇಷಣೆ ನಡೀತಾ ಇದೆ. ಇದ್ರ ಬಗ್ಗೆ ಈಶ್ವರ್ ಖಂಡ್ರೆಯವರ ಅಭಿಪ್ರಾಯ ಏನು ಸರ್? ನೋಡಿ, ನಮ್ಮ ಪಕ್ಷದಲ್ಲಿ ಎಲ್ಲ ಸಮುದಾಯದ ಅನೇಕ ಜನ ಪ್ರಭಾವಿ ನಾಯಕರುಗಳಿದ್ದಾರೆ. ಅವರವರ ಕಾರ್ಯಕ್ಷಮತೆಯ ಅನುಗುಣವಾಗಿ
ಅವರ ಒಂದು ಏನು ಸಾಧನೆಗೆ ಅನುಗುಣವಾಗಿ ಇವತ್ತು ಪಕ್ಷದಲ್ಲಿ ಅವರವರು ಬೆಳೀತಾರೆ. ಅನೇಕ ಜನ ಮುಖಂಡರುಗಳಿದ್ದಾರೆ ಇವತ್ತು. ಅದಕ್ಕೆ ಎಲ್ಲ ಸಮುದಾಯದವರಿಗೆ ಕಾಂಗ್ರೆಸ್ ಪಕ್ಷ ಪ್ರಾತಿನಿಧ್ಯ ಕೊಟ್ಟಿದೆ, ಅವಕಾಶ ಕೊಟ್ಟಿದೆ. ಹೀಗಾಗಿ ಇವತ್ತು ಯಾರು ಸಮುದಾಯದ ಮುಖಂಡ ಅನ್ನುವಂಥದ್ದು ಇದರ ಜೊತೆಯಲ್ಲಿ ಇವತ್ತು ಇಡೀ ಎಲ್ಲ ಸಮುದಾಯಗಳ ಇದು ರಾಜ್ಯದ ಮುಖಂಡತ್ವ ವಹಿಸಬೇಕು ಅಂತ ಹೇಳಿದರೆ ಯಾವುದೇ ಒಂದು ಸಮುದಾಯದ ನಾಯಕನಾಗಿ ನಾವು ಹೊರಹೊಮ್ಮಿದ್ದರೆ ಅಷ್ಟೇ ಸಾಲದು. ಇವತ್ತಿಡೀ ರಾಜ್ಯದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ ಇವತ್ತು ಪ್ರತಿನಿಧಿಸುವಂಥ ಒಂದು ನಾಯಕತ್ವ ಬೆಳೆಸ್ಕೊಂಡ್ರೆ ರಾಜ್ಯ ಮಟ್ಟದ ನಾಯಕರಾಗಲಿ ಆಗಲಿಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಕೊನೆಯದಾಗಿ ಈ ಹಿಂದೆ ಲಿಂಗಾಯತ್ ಪ್ರತ್ಯೇಕ ಧರ್ಮದ ಕೂಗೆ ಕಾಂಗ್ರೆಸ್ನ ಸೋಲಿಗೆ ಪ್ರಮುಖ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಅಂಥ ಒಂದು ನೋವನ್ನು ಉಂಟು ಮಾಡಿದಂಥ ಅಂಥ ಒಂದು ಅನುಭವ ಆದಮೇಲೂ ಕೂಡ ಈ ರೀತಿಯ ಹೇಳಿಕೆಗಳು ಅಂದರೆ ಧರ್ಮದ ವಿಚಾರಕ್ಕೆ ಕೈ ಹಾಕುವಂಥ ಒಂದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್? ನನ್ನ ವೈಯಕ್ತಿಕ ಅಭಿಪ್ರಾಯ, ಈಗ ಮತ್ತೆ ಇದೇ ವಿಷಯ ಪದೇ ಪದೇ ರೇಕಪ್ ಮಾಡುವಂಥದ್ದು ಸರಿಯಲ್ಲ. ಈಗ ಇವತ್ತು ಎಲ್ಲ ಹಿರಿಯ ಪೂಜ್ಯರು ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಒಂದು ತೀರ್ಮಾನವನ್ನು ಮಾಡಿ ಅದು ಅಂತಿಮವಾದಂಥ ಒಂದು ನಿಲುವನ್ನು ಅವರು ತೆಗೆದುಕೊಳ್ಳಬೇಕು. ಅದು ಬಿಟ್ಟು ಮತ್ತು ಮಾಧ್ಯಮದವರಿಗೂ ನಾನು ಒಂದು ಕಿವಿಮಾತು ಒಂದು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧರ್ಮದ ವಿಚಾರದಲ್ಲಿ ನಾವು ಈ ಥರ ಜನರಲ್ಲಿ ಒಂದು ಗೊಂದಲ ಮೂಡಿಸುವಂಥದ್ದಾಗಲಿ ಅಥವಾ ಒಂದು ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಸರಿಯಲ್ಲ. ಇದಕ್ಕಿಲ್ಲೇ ಸಂಪೂರ್ಣವಾಗಿ ಇದಕ್ಕೆ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯಿಸುತ್ತೇನೆ. ಇದಿಷ್ಟು ಈಶ್ವರ್ ಖಂಡ್ರೆ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತ ದುರ್ಗದ್ ಕಸ್ತೂರಿ ನ್ಯೂಸ್ ಬೆಂಗಳೂರು.